ಕರ್ನಾಟಕದ ಮಹಾಜನತೆಗೆ ಪುಣ್ಯಕಾಲ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜೇಶ್. ನಾವಿವತ್ತು ಜಯನಗರದ ಫೋರ್ತ್ ಬ್ಲಾಕ್ನಲ್ಲಿರೋ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿನಿತ್ಯ ನಾವು ಹಲವಾರು ದೇವಸ್ಥಾನಗಳನ್ನ ತೋರಿಸ್ತಿರ್ತೀವಿ. ಅದೇ ರೀತಿ ಇವತ್ತು ಕೂಡ ನಾವು ಅಲಂಕಾರ, ಅಭಿಷೇಕ ಹಾಗೂ ಇಲ್ಲಿ ನಡೆಯುವಂತಹ ಪೂಜೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ಜಯನಗರಕ್ಕೆ ಬರೋ ಎಲ್ಲರಿಗೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಬನ್ನಿ ವೀಕ್ಷಕರೇ, ದೇವರ ದರ್ಶನ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಈಗ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಲಿ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ತಮ್ಮ ಹೆಸರು ಸರ್ ಷಣ್ಮುಖ ಸ್ವಾಮಿ ಅಂತ ತಾವು ಎಷ್ಟು ವರ್ಷದಿಂದ ಅಲ್ಲಿ ಸೇವೆ ಸಲ್ಲಿಸ್ತಿದ್ದೀರಾ ಸುಮಾರು 38 39 ವರ್ಷದಿಂದ ಇಲ್ಲೇ ಇದ್ದೀವಿ ನಾವು ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ವಿಶೇಷ ಅಲಂಕಾರಗಳು ನಡೆಯುತ್ತೆ ಪ್ರತಿದಿನ ಅಂತ ಸೋ ಯಾವ ರೀತಿ ಅಲಂಕಾರಗಳು ನಡೆಯುತ್ತೆ ದೇವರಿಗೆ ಒಂದು ಸ್ವಲ್ಪ ಹೇಳ್ತೀರಾ ದಿನನಿತ್ಯದ ದಿನ ಬೆಳಗ್ಗೆ ಮತ್ತೆ ಸಂಜೆ ಎರಡೊತ್ತು ಬೇರೆ ಬೇರೆ ಅಲಂಕಾರಗಳು ಇರ್ತವೆ ಅದರಲ್ಲಿ ಹೆಚ್ಚಿಗೆ ಬೆಣ್ಣೆ ಅಲಂಕಾರ ನಡೆಯುತ್ತೆ ನವಧಾನ್ಯ ಡ್ರೈ ಫ್ರೂಟ್ಸ್ ವೆರೈಟಿ ನಾನಾ ತರದ ಫಲ ಅಲಂಕಾರಗಳು ಆಮೇಲೆ ವಿಳ್ಳೆದೆಲೆ ಅರಿಶಿನ ಕುಂಕುಮ ಕಾಯನ್ಸ್ ಅಲಂಕಾರ ಅಂತ ಹೇಳಿಬಿಟ್ಟು ನಡೆಯುತ್ತೆ ಇನ್ನು ನಾನಾ ತರದ ಅಲಂಕಾರಗಳು ನಡೆಯುತ್ತೆ ವಿಶೇಷ ಆಭರಣ ಅಲಂಕಾರಗಳೇ ನಡೆಯುತ್ತಿದೆ ವಜ್ರ ಕಿರೀಟ ವಜ್ರ ಕವಚದ ಇವೆಲ್ಲ ಇಟ್ಟು ಅಲಂಕಾರ ಮಾಡಿ ದೇವಸ್ಥಾನ ಯಾವಾಗ ಸ್ಥಾಪನೆ ಆಗಿದ್ದು ಸುಮಾರು 1977ರಲ್ಲಿ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಇಲ್ಲಿ ತನಕ ಭಕ್ತಾದಿಗಳು ಚೆನ್ನಾಗಿ ಬರ್ತಾಯಿದ್ದಾರೆ ಚಿಕ್ಕದಾಗಿ ಒಂದು ಗರ್ಭಗುಡಿ ಇತ್ತು ಆವಾಗಲಿಂದ ಚೆನ್ನಾಗಿ ಭಕ್ತಾದಿಗಳ ಸಹಕಾರದಿಂದ ಬರೋ ಭಕ್ತಾದಿಗಳಿಗೆ ಅವರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ ಅವರ ಇಚ್ಛೆ ಎಲ್ಲ ನೆರವೇರ್ತಾ ಇದೆ ನಮಗೂ ಎಷ್ಟೋ ಕೆಲಸಗಳು ಇಲ್ಲಿ ಬಂದ ಮೇಲೆ ನನಗೆ ಆಗಿದೆ ನನಗೆ ಒಳ್ಳೆಯದಾಗ್ತಾ ಇದೆ ಪ್ರತಿದಿನ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಒಂದು ನಾಲ್ಕು ಪ್ರದಕ್ಷಿಣೆ ಹಾಕಿ ಹೋದರೆ ನನಗೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತೆ ಮತ್ತು ನಮಗೆ ನಾನು ಏನು ಅಂದ್ಕೊಂಡಿರ್ತೀನಿ ಆ ಕೆಲಸಗಳು ಆಗ್ತಾ ಬರ್ತಾ ಇರುತ್ತೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿ ಪ್ರತಿದಿನವೂ ಅಲಂಕಾರ ಇರುತ್ತೆ ಮತ್ತು ಇಲ್ಲಿ ಏನು ಅಂದ್ಕೋತೀವಿ ನೆನೆಸ್ಕೋತೀವಿ ಅದನ್ನು ಗಣೇಶ ಎಲ್ರಿಗೂ ಕರ್ಣಿಸ್ತಾನೆ ನೀವು ನೋಡಿರ್ಬೋದು ಇಲ್ಲಿ ಒಳಗಡೆ ಬರೋರಲ್ಲದೆ ಆಫೀಸ್ಗೆ ಹೋಗೋರು ಗಾಡಿಯಲ್ಲಿ ನಿಲ್ಲಿಸ್ಕೊಂಡು ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ತಗೊಂಡು ದಿನ ಚೆನ್ನಾಗಿರಲಿ ಅಂತ ಹೋಗ್ತಾರೆ ನಾನು ಇಲ್ಲಿ ಒಂದು 25 ವರ್ಷದಿಂದನೂ ಬರ್ತಾಯಿದ್ದೀವಿ ಇಲ್ಲಿ ತುಂಬ ವಿಶೇಷ ಚೆನ್ನಾಗಿದೆ ಇಲ್ಲಿ ಏನಂದರೆ ನಾಗರಕಲ್ಲಿಗೆ ಮಂಗಳವಾರದತ್ತು ಹಾಲು ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮದುವೆ ಇಲ್ಲದೆ ಇದ್ದರೆ ಮದುವೆ ಆಗುತ್ತೆ ಮಕ್ಕಳಿಲ್ಲದೆ ಇದ್ದರೆ ಮಕ್ಕಳಾಗುತ್ತೆ ಮತ್ತು ಹುಡುಗರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಂಥ ಇದು ಇದು ಮೂಲ ದೇವರು ಮಾತ್ರ ತುಂಬ ವಿಶೇಷ ಇದೆ ಇಲ್ಲಿ
ಅಶ್ವತ್ಥಮರದ ಬಗ್ಗೆ ವಿಷಯ ತಿಳಿಸಬೇಕಂದ್ರೆ ಮೊದಲನೆಯದಾಗಿ ಇಲ್ಲಿ ಒಬ್ಬರು ಯಾರೋ ಒಬ್ಬರು ಇಲ್ಲೇ ಭಕ್ತಾದಿಗಳು ಒಂದು ಹಳ್ಳಿ ಮರನ ಚಿಕ್ಕದಾಗಿರೋದ ತಗೊಂಡು ನೆಟ್ಬಿಟ್ಟು ಅದನ್ನು ನೀರು ಹಾಕಿ ಬೆಳೆಸ್ತಿದ್ರು. ಅದು ಕಾಲಕ್ರಮೇಣ ಸ್ವಲ್ಪ ದೊಡ್ಡದಾಗಿ ಬೆಳೆದ ಮೇಲೆ ಒಬ್ಬರು ಟೆಲಿಫೋನ್ ಎಕ್ಸ್ಚೇಂಜ್ ಕೆಲಸಗಾರರು ಇಲ್ಲೇ ವಾಸವಾಗಿದ್ದರಂದು ಅದನ್ನು ಒಂದು ಗಣಪತಿ ತಗೊಬಂದಿಟ್ಟು ಪೂಜೆ ಮಾಡ್ಕೊಂಡಿದ್ದರು. ಭಕ್ತಾದಿಗಳೆಲ್ಲ ನೋಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಹರಳೆಕಟ್ಟೆ ಮತ್ತು ಗಣಪತಿ ಎಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿ ಕೊನೆಗೆ ಇಲ್ಲಿನ ಹೆಣ್ಣು ಮಕ್ಕಳಾಗಲಿ ಗಂಡಸರಾಗಲಿ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಇದನ್ನೆಲ್ಲ ನೋಡಿದ ಏರಿಯಾದ ಮುಖ್ಯಸ್ಥರುಗಳು ಇಲ್ಲೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನೋಡಿಬಿಟ್ಟು ಒಂದು ಈ ಜಾಗ ಖಾಲಿ ಇತ್ತು. ಲಕ್ಷ್ಮಣ್ ರಾವ್ ಅಂತ ಆಗುವಾಗ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದರು. ಅವ್ರನ್ನ ಭೇಟಿ ಮಾಡಿ ಒಂದು ಈ ಥರ ನಡೀತಾ ಇದೆ ಅದಕ್ಕೊಂದ್ಸರ ಒಂದು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಅವರು ಧಾರಾಳವಾಗಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟರು. ಆವಾಗ ಒಂದು ಚಿಕ್ಕದಾಗಿ ಒಂದು ಗಣಪತಿ ದೇವಸ್ಥಾನ ಕಟ್ಟೋರು. ಆ ಕಟ್ಟಾದಮೇಲೆ ಒಂದು ಪ್ರತಿಷ್ಠಾಪನೆ ಆಗಿ ಈ ಹಳ್ಳಿಕಟ್ಟೆಯಿಂದ ಶುರುವಾಯಿತು. ಈಗ ಗಣಪತಿ ಚಿಕ್ಕದು ಇದೆಯಲ್ಲ, ಆ ಚಿಕ್ಕದಿಂದ ಗಣಪತಿ ಪ್ರತಿಷ್ಠಾಪನೆ ಶುರುವಾಯಿತು. ಅಶ್ವದ್ ಮರದ ಮೇಲೆ ತುಂಬ ಗಣಪತಿಯ ರೂಪಗಳಿದೆಯಲ್ಲ, ಅದ್ರ ಬಗ್ಗೆ ಅದು ಅದರಾಗೆ ಬಂದಿರೋದು. ನಾವೇನು ಮಾಡೋಕ್ಕೆ ಹೋಗಿಲ್ಲ ಅದನ್ನು. ಇದು ಅದನ್ನು ಮಹಿಮೆಯಿಂದಲೇ ವಿನಾಯಕ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಹಾಗೂ ಇಲ್ಲಿ ನಡೆಯುವಂತಹ ಅಲಂಕಾರ, ಅಭಿಷೇಕ, ಪೂಜೆ ಪುನಸ್ಕಾರಗಳ ಬಗ್ಗೆ ಭಕ್ತಾದಿಗಳು ಹಾಗೂ ಅರ್ಚಕರು ಕೂಡ ತುಂಬ ಮಾಹಿತಿಯನ್ನು ನೀಡಿದರು. ಮತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಇರುವಂತಹ ಅಶ್ವತ್ಥ ಮರದಲ್ಲಿ ಉದ್ಭವವಾದ ಗಣಪತಿಯ ಮೂರ್ತಿ ಹಾಗೂ ಅದರ ಇತಿಹಾಸವನ್ನು ಅರ್ಚಕರು ಹಾಗೂ ಭಕ್ತಾದಿಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದೇ ರೀತಿ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. Yeah.